ಜಾಹೀರಾತು ನಿಷೇಧ ಮತ್ತು ವ್ಯಾಪಾರ ಮತ್ತು ವಾಣಿಜ್ಯ ಉತ್ಪಾದನೆ ಸರಬರಾಜು ಮತ್ತು ವಿತರಣೆಯ ವಿನಿಮಯದ ಕರ್ನಾಟಕ ತಿದ್ದುಪಡಿ ವಿಧೇಯಕ 2024 ಮೇಲಿನ ಪ್ರಸ್ತಾವನೆಯನ್ನು ಪರ್ಯಾಲೋಚಿಸಬೇಕೆಂದು ಸೂಚಿಸುವುದು. ಸಿಗರೇಟ್ ಮತ್ತು ಇತರ ತಂಬಾಕು ಉತ್ಪನ್ನಗಳ ವ್ಯಾಪಾರ ಮತ್ತು ವಾಣಿಜ್ಯ ಉತ್ಪಾದನೆ ಸರಬರಾಜು ಮತ್ತು ವಿತರಣೆ ವಿನಿಮಯ ವಿಧೇಯಕ 2024 ಪರಿಹರಿಸಬೇಕೆಂದು ಪ್ರಸ್ತಾವನೆ ಮಂಡಿಸಲಾಯಿತು. ಸಚಿವರು ಎಕ್ಸ್ಪ್ಲೇನ್ ಮಾಡಿ. ಮಾನ್ಯ ಸಭಾಪತಿಗಳೇ, ಈ ವಿಧೇಯಕ ನಾವು ತಂದಿರತಕ್ಕಂಥದ್ದು ಮುಖ್ಯವಾಗಿ ಜನರ ಸ್ವಾಸ್ಥ್ಯದ ದೃಷ್ಟಿಯಿಂದ, ಆರೋಗ್ಯದ ದೃಷ್ಟಿಯಿಂದ, ಅದರಲ್ಲೂ ವಿಶೇಷವಾಗಿ ಯುವಕರ ಒಂದು ಸ್ವಾಸ್ಥ್ಯದ ದೃಷ್ಟಿಯಿಂದ, ಏನು ಅನೇಕ ಯುವಕರು ಇವತ್ತು ತಂಬಾಕುವನ್ನ ಸಿಗರೇಟ್ಗಳನ್ನ ವಿಧೇಯಕ ಕೊಟ್ಟಿಲ್ಲ, ನಮಗೆ ವಿಧೇಯಕ ಬಂದಿಲ್ಲ. ಕೊಡಿ ಕೊಡಿ ವಿಧೇಯಕ ಕೊಡಿ 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 ಅವ್ರ ವಿಧೇಯಕ ಬಿಲ್ ಕೊಡಿ. ಬಿಲ್ ಇಲ್ಲ, ಎಕ್ಸ್ಪ್ಲೇನ್ ಮಾಡ್ತಾ ಇರ್ತೀನಿ. ಅದೇನು ಬಹಳ ಸರಳವಾಗಿದೆ, ಸರಳವಾಗಿದೆ ಹೇಳ್ತೀನಿ. ಆಯ್ತು ಆಯ್ತು ಆಯ್ತು, ಕೊಡ್ತಾರೆ ಇಡೀ ಕೊಡ್ತಾರೆ, ನೀವು ಹೇಳಿ ನೀವು ಹೇಳಿ ಮಾಡಿ. ಅದರಿಂದ ಮಾನ್ಯ ಸಭಾಪತಿಗಳೇ, ಬಿಲ್ ಕೊಡಪ್ಪ, ಅಲ್ಲೂ ಮೊದಲು ತಂದು ಕೊಡಬೇಕು. ನಮಗೆಲ್ಲ ಗೊತ್ತಿರುವ ಹಾಗೆ ಸಿಗರೇಟ್ ಅನ್ನ ಈಗಾಗಲೇ ಸಾರ್ವಜನಿಕ ಸ್ಥಳದಲ್ಲಿ ಉಪಯೋಗ ಮಾಡತಕ್ಕಂಥದ್ದನ್ನು ನಿಷೇಧ ಮಾಡಲಾಗಿದೆ, ಹಿಂದಿನ ಆ್ಯಕ್ಟ್ ಅಡಿಯಲ್ಲಿ ಮಾಡಲಾಗಿದೆ. ಮತ್ತು ಅನೇಕ ಬಾರ್ಗಳಲ್ಲಿ, ರೆಸ್ಟೋರೆಂಟ್ಗಳಲ್ಲಿ ಇವತ್ತು ಸಾರ್ವಜನಿಕವಾಗಿ ಸಿಗರೇಟ್ಗಳನ್ನು ಸೇದೋದಕ್ಕೆ ಅವಕಾಶ ಇಲ್ಲ. ಆದರೆ ಅನೇಕ ಬಾರು ಮತ್ತು ರೆಸ್ಟೋರೆಂಟ್ಗಳಲ್ಲಿ ಹುಕ್ಕಾ ಬಾರ್ಗಳಂತ ಒಂದು ಓಪನ್ ಮಾಡಿ ಅಲ್ಲಿ ಆ ಹುಕ್ಕಾಗಳನ್ನು ಹುಕ್ಕಾ ಮುಖಾಂತರ ಅದು ನಿಕೋಟಿನ್ ಸೇರಿರತಕ್ಕಂಥದ್ದು ಅದರಲ್ಲಿ ಇರ್ತದೆ, ಮತ್ತು ಅನೇಕ ಹುಕ್ಕಾಗಳಲ್ಲಿ ಮಾದಕ ವಸ್ತುಗಳು ಕೂಡ ಸೇರಿಸ್ತಕ್ಕಂಥದ್ದು ಇರ್ತದೆ. ಅದು ಯಾರೂ ಕೂಡ ಸರಿಯಾಗಿ ಗೊತ್ತೂ ಆಗೋದಿಲ್ಲ. ಆ ಕಾರಣದಿಂದ ಸಾರ್ವಜನಿಕ ಸ್ಥಳಗಳಲ್ಲಿ ಈ ಹುಕ್ಕಾ ಬಾರ್ಗಳನ್ನು ನಾವು ಅದಕ್ಕೆ ನಿಷೇಧ ಮಾಡಬೇಕು ಅಂತ ಹೇಳಿ, ಯಾವುದೇ ಒಂದು ಹೋಟೆಲ್ ಆಗಿರ್ಬೋದು ಅಥವಾ ಯಾವುದೇ ಒಂದು ಬಾರ್ ಆಗಿರ್ಬೋದು, ಅಲ್ಲೆಲ್ಲ ಈ ಒಂದು ಹುಕ್ಕಾವನ್ನು ನಡೆಸ್ತಕ್ಕಂಥದ್ದಕ್ಕೆ ನಾವು ಸಂಪೂರ್ಣವಾಗಿ ನಿಷೇಧ ಮಾಡ್ತಾ ಇದ್ದೀವಿ ಹುಕ್ಕಾ ಬಾರ್ಗಳನ್ನು. ಯಾಕೆಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ ಅದರ ಪರಿಣಾಮ ಏನು ಅಂತ. ಅದು ಒಂದನೇ ತಿದ್ದುಪಡಿ. ಎರಡನೇದು ಈ ಏನು ಸಿಗರೇಟ್ಗಳನ್ನು 18 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಮಾರಬಾರ್ದು ಅಂತ ಇತ್ತು, ಅದನ್ನು ಈಗ ನಾವು 21 ವರ್ಷಕ್ಕೆ ಏರಿಸಿದ್ದೀವಿ. ಹಾಂ, 21 ವರ್ಷಕ್ಕಿಂತ ಕಮ್ಮಿ ಇರೋರಿಗೆ ಸಿಗರೇಟ್ಗಳನ್ನು ಮಾರಾಟ ಮಾಡಬಾರ್ದು ಅಂತಲೂ ಹೇಳಿದ್ದೀವಿ. ಆಮೇಲೆ ಮೂರನೇದು ಮಾನ್ಯ ಸಭಾಪತಿಗಳೇ, ಹಿಂದೆ ಒಂದು ವಿದ್ಯಾಸಂಸ್ಥೆಯಿಂದ 100 ಯಾರ್ಡು ಅಂತ ಇದೆ, 100 ಯಾರ್ಡು ಏನು ಡಿಸ್ಟೆನ್ಸ್ ಅಡಿಯಲ್ಲಿ ಯಾವುದೇ ಒಂದು ಸಿಗರೇಟ್ ಮಾರತಕ್ಕಂಥ ವ್ಯವಸ್ಥೆ ಇರಬಾರ್ದು ಅಂತ ಇದೆ. ಆ 100 ಯಾರ್ಡನ್ನು ತೆಗೆದಾಕಿದ್ದೀವಿ, ಯಾಕಂದರೆ 100 ಯಾರ್ಡ್ ಮೆಷರ್ ಮಾಡೋಕ್ಕಾಗೋದಿಲ್ಲ, 100 ಮೀಟ್ರ್ ಅಂತ ಮಾಡಿದ್ದೀವಿ. ಸೊ ಸುಲಭವಾಗಿ ಅದನ್ನು ಮೆಷರ್ ಮಾಡ್ಕೋಬೋದು ಅಂತ ಅದನ್ನು ಮಾಡಿದ್ದೀವಿ. ಮತ್ತು ಈ ಇದನ್ನು ನಾವು ಸೇರಿಸಿದ್ದೀವಿ, ಅಂದರೆ ಈ ಬಿಡಿಯಾಗಿ ಅದನ್ನು ಮಾರಬಾರ್ದು ಅಂತ. ಸಿಂಗಲ್ ಸಿಂಗಲ್ ಪ್ಯಾಕಲ್ಲಿ ಮಾರಬೇಕು, ಬಿಡಿ ಸಿಗರೇಟ್ಗಳನ್ನು ಮಾರಬಾರ್ದು ಅಂತ ಸೇರಿಸಿದ್ದೀವಿ. ಅದ್ರ ಜೊತೆಯಲ್ಲಿ ಕೆಲವು ಇದನ್ನು ನಾವು ಏನು ದಂಡ ಇದೆ 200 ರೂಪಾಯಿ ಇತ್ತು. ಸಿಂಗಲ್ ಸಿಗರೇಟ್ಗಳನ್ನು ಮಾರಬಾರ್ದು ಅಂತ ಅಷ್ಟೆ. ಡಿಫ್ರೆನ್ಸ್ ಏನಂತ ಹೇಳಿದ್ರೆ ಈಗ 1 ಸಿಗರೇಟ್ ತೊಗೊಳ್ಳೋದು, 2 ಸಿಗರೇಟ್ ತೊಗೊಳೋದಕ್ಕೆ ಬಿಡಬಾರ್ದು. ತೊಗೊಂಡ್ರೆ ನೀವು ಪ್ಯಾಕ್ ತೊಗೊಳ್ಳಿ ಅಂತ. ಅದೆಲ್ಲ ಕಡೆ ಈಗ ಅದು ನೀವು ವಿದೇಶಕ್ಕೆ ಹೋಗಿ ಎಲ್ಲೂ ನಿಮಗೆ ಸಿಂಗಲ್ ಮಾರೋದಿಲ್ಲ ಯಾರು. ಚಿಲ್ಲರೆ ತೊಗೋಬಾರ್ದು. ಹಾಂ, ತೊಗೋಬಾರ್ದು ಮಾಡಲಿ ಹೇಳ್ರಿ ಅವರು. ಆ ಚಟಕ್ಕೆ ಬಹಳ ಸುಲಭವಾಗಿ ಹೋಗ್ತಾರೆ, 1 ಸಿಗರೇಟ್ ತೊಗೊಂಬಿಡೋದು ಸೇರ್ಕೊಂಡು ಹೋಗ್ತಾರೆ ಅಂತ ಹೇಳ್ತಾರೆ. ನಾವು ಒಂದು ಪ್ಯಾಕೆಟ್ ತೊಗೋಬೇಕಂತ ಹೇಳಿದಾಗ ಅದು ತೊಗೊಳೋದಕ್ಕೂ ಕೂಡ ಸ್ವಲ್ಪ ಹಿಂದೆ ಮುಂದೆ ನೋಡ್ತಾರೆ. ಹಾಂ, ಆಮೇಲೆ ಇನ್ನೊಂದೇನಂದ್ರೆ ಮಾನ್ಯ ಸಭಾಪತಿಗಳೇ, ಏನು ಹಿಂದೆ 200 ರೂಪಾಯಿ ದಂಡ ಇತ್ತು, ಇದು ಯಾವುದೇ ಉಲ್ಲಂಘನೆ ಆದರೆ 1000 ರೂಪಾಯಿ ಮಾಡಿದ್ದೀವಿ. ಮತ್ತು ಏನು ಹುಕ್ಕಾ ಬಾರನ್ನು ನಾವು ಈಗ ನಿಷೇಧ ಮಾಡಿದ್ದೀವಿ, ಅದರಲ್ಲಿ ಏನಾದರೂ ಅವರು ಕಾನೂನುಬಾಹಿರವಾಗಿ ನಡೆಸಿದ್ರೆ ಅವರಿಗೆ 1 ವರ್ಷಕ್ಕೆ ಕಡಿಮೆ ಇಲ್ಲದ ಆದರೆ 3 ವರ್ಷಗಳಿಗೆ ವಿಸ್ತರಿಸಬಹುದಾದ ಅವಧಿಗೆ ಕಾರಾವಾಸದಿಂದ ಮತ್ತು 50,000 ರೂಪಾಯಿಗಳಿಗಿಂತ ಕಡಿಮೆ ಇಲ್ಲದ ಆದರೆ 1,00,000 ರೂಪಾಯಿಗಳವರೆಗೆ ವಿಸ್ತರಿಸಬಹುದಾದ ಜುಲ್ಮಾನೆಯಿಂದ ದಂಡ ಅದಕ್ಕೆ ಅವ್ರಿಗೆ ಅಷ್ಟೊಂದು ದಂಡವನ್ನು ವಿಧಿಸ್ತಕ್ಕಂಥದ್ದು. ಅಂದರೆ
ಅವರಿಗೆ ಕನಿಷ್ಠ ಒಂದು ವರ್ಷ ಇಂದ ಮೂರು ವರ್ಷವರೆಗೂ ಅವರಿಗೆ ಶಿಕ್ಷೆ ಆಗ್ತಕ್ಕಂಥದ್ದಕ್ಕೆ, ಆಮೇಲೆ 50,000 ಒಂದು ಲಕ್ಷವರೆಗೂ ಅವರಿಗೆ ದಂಡ ಹಾಕ್ತಕ್ಕಂಥದ್ದಕ್ಕೆ ನಾವು ಮಾಡಿದ್ದೀವಿ. ಸೊ ಇದು ನಮ್ಮ ವಿಧಾನಸಭೆಯಲ್ಲೂ ಕೂಡ ಚರ್ಚೆಯಾಗಿ ಅಲ್ಲೂ ಎಲ್ಲರೂ ಕೂಡ ಒಮ್ಮತದಿಂದ ಅದಕ್ಕೆ ಅಭಿನಂದನೆ ಸಲ್ಲಿಸಿ ಪಾಸ್ ಮಾಡಿಕೊಟ್ಟಿದ್ದಾರೆ. ಯಾಕಂದರೆ ಹುಕ್ಕ ಬಾರ್ ಮುಖಾಂತರ ಇವತ್ತು ಅನೇಕ ಯುವಕರು ಏನಾಗ್ತಾ ಇದೆ ಮನೆ ಸಭಾಪತಿಗಳೇ, ಈ ಚಟಕ್ಕೆ ಅವರು ಪ್ರಾರಂಭ ಆಗುವಂಥದ್ದು. ಅನೇಕ ಜನ ಸಿಗರೇಟ್ ಸೇದೋದಿಲ್ಲ, ಹುಕ್ಕ ಸೇದಕ್ಕೆ ಶುರು ಮಾಡ್ತಾರೆ. ಯಾಕಂದ್ರೆ ಒಂಥರ ಫ್ಯಾಷನ್, ಅದು ಏನೋ ಒಂಥರ ಆ ಸೇದುವ ಮುಖಾಂತರ ಅವ್ರಿಗೆ ಏನೋ ಒಂದು ಫ್ಯಾಷನೇಬಲ್ ಆಗಿ ಸ್ಟೇಟಸ್ ಥರ ಆಗೋಗಿದೆ. ಸೊ ಅದಕ್ಕೋಸ್ಕರ ನಾವು ಅದು ನಿಯಂತ್ರಣ ಮಾಡಬೇಕು. ಮತ್ತು ಇನ್ನೊಂದು, ಅದ್ರ ಜೊತೆಯಲ್ಲಿ ಏನೇನೋ ಸೇರಿಸ್ತಾರೆ, ಮಾದಕ ವಸ್ತುಗಳನ್ನೆಲ್ಲ ಸೇರಿಸ್ತಾರೆ, ನಾರ್ಕೋಟಿಕ್ಸ್ ಎಲ್ಲ. ಸೊ ಅದು ನಮಗೆ ಕಂಟ್ರೋಲ್ ಮಾಡೋಕ್ಕಾಗೋದಿಲ್ಲ. ಸೊ ಅಡಿಕ್ಟ್ ಆಗ್ತಾರೆ. ಸೊ ಅಡಿಕ್ಷನಿಂದ ಅವರು ಇನ್ನು ಹೆಚ್ಚಿನ ಅವರಿಗೆ ದುಷ್ಪರಿಣಾಮ ಆಗ್ತಕ್ಕಂಥ ಅವಕಾಶ ಆಗಿದೆ. ಸೊ ಈಗಾಗಲೇ ನಾವು ಮಾನ್ಯ ಸಭಾಪತಿಗಳೇ ನೋಟಿಫಿಕೇಶನ್ ಮಾಡಿಬಿಟ್ಟಿದ್ದೀವಿ, ಈ ಉಕ್ಕ ಬಾರ್ ಬ್ಯಾನ್ ಅನ್ನು ನೋಟಿಫಿಕೇಶನ್ ಆಗಿದೆ, ಈಗ ಎಲ್ಲ ಕಡೆ ಬ್ಯಾನ್ ಮಾಡಾಗಿದೆ. ಆದರೆ ಅವರು ಕೋರ್ಟ್ಗೂ ಕೂಡ ಹೋಗಿದ್ದಾರೆ, ಕೋರ್ಟಲ್ಲಿ ಅವರಿಗೆ ಸ್ಟೇ ಸಿಕ್ಕಲಿಲ್ಲ, ನಾವು ಕೂಡ ಕೇವೇಟ್ ಹಾಕಿದ್ದು. ಆದರೆ ಕಾನೂನಾತ್ಮಕವಾಗಿ ಇನ್ನೂ ಅದಕ್ಕೆ ಬಲ ಕೊಡಬೇಕು ಅಂಥೇಳಿ ಈ ಅಮೆಂಡ್ಮೆಂಟನ್ನು ತರುವ ಮುಖಾಂತರ ನಾಳೆ ಅದು ಒಂದು ಸ್ಪಷ್ಟವಾದಂಥ ಒಂದು ಕಾನೂನಾತ್ಮಕವಾದಂಥ ಒಂದು ಶಕ್ತಿ ಇರ್ತದೆ ಅಂತ ಹೇಳಿ ನಾವು ಇದನ್ನು ತೀರ್ಮಾನ ಮಾಡಿದ್ದೀವಿ. ಅದರಿಂದ ಎಲ್ಲ ನಮ್ಮ ಸಭೆಯ ಎಲ್ಲ ಶಾಸಕರುಗಳು ಇದನ್ನು ಸರ್ವಾನುಮತದಿಂದ ಅನುಮೋದನೆ ಮಾಡಿಕೊಡ್ಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ.